जय गोविंद हरि, जय जय गोपाल हरि, नारायण 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 नारायण। महाभारतदल्लि पांडवरु तम्म शस्त्रास्त्रगळन्नु इल्ले मुच्चिट्टिर्तारे। ओ अदु अर्जुन। हाँ अर्जुन ಇಲ್ಲಿ ಬಂದು ಜಲವನ್ನು ಸೇವನೆ ಮಾಡ್ತಾರೆ ಅವರು. ಈ ಜಲ ಸೇವನೆ ಮಾಡಿದ ಮೇಲೆ ಅವರೆಲ್ಲ ಅನ್ಕಾನ್ಷಿಯಸ್ ಆಗಿ ನಾಲ್ಕು ಜನ ಭೀಮ, ನಕುಲ, ಸಹದೇವ, ಅರ್ಜುನ ಎಲ್ಲ ಇಲ್ಲಿ ಅನ್ಕಾನ್ಷಿಯಸ್ ಮಲಗಿರ್ತಾರೆ. ಆವಾಗ ಧರ್ಮರಾಯ ತನ್ನ ಬೃಹದ ಭ್ರಾತಾಗಳು ಅಂದರೆ ತನ್ನ ಸಹೋದರ ಎಲ್ಲಿದ್ದಾರೆ ಹುಡುಕ್ಲಿಕ್ಕೆ ಬಂದಾಗ ಇಲ್ಲಿ ಅವರು ಅನ್ಕಾನ್ಷಿಯಸ್ ಬಿದ್ದದನ್ನು ನೋಡ್ತಾರೆ. ಯಾರು ನಮ್ಮ ಸಹೋದರನ ಸಾಯಿಸಿದ್ರು ಅಂತ ಕೇಳಿದಾಗ ಯಕ್ಷ ಬಂದು ನಾನೇ ಅಂತ ಹೇಳ್ತಾನೆ. ಯಕ್ಷ ಪ್ರಶ್ನೆ ಆಗಿದ್ದೆ ಇಲ್ಲೇ. ಸೊ ಅದು ಐದು ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಟ್ಟ ಮೇಲೆ ಅವರೆಲ್ಲರೂ ಮತ್ತೆ ಪುನರ್ಜೀವನ ಪಡ್ಕೋತಾರೆ. ಇಲ್ಲಿ ದೇವತೆಗಳು ಸ್ನಾನ ಜಲ ಸೇವನೆ ಮಾಡ್ತಾರೆ. ಈ ಸ್ಥಳದ ವಿಶೇಷ ಏನು ಅಂತಂದ್ರೆ ಸ್ವಾಮೀಜಿ, ಇಲ್ಲಿ ಒಟ್ಟು 12 ಪರ್ವತಗಳು ಬರ್ತವೆ, ಹಿಮಚ್ಛಾದಿತ ಪರ್ವತಗಳು. ಒಂದು ಇಲ್ಲಿ ನೀವು ನೋಡ್ಬೋದು ಅಲ್ಲೆಲ್ಲ, ಅದಕ್ಕೆ ಚೌಕಂಬ ಅಂತ ಕರೀತಾರೆ ಸ್ವಾಮೀಜಿ. ಚೌಕಂಬ ಅಂದ್ರೆ ನಾಲ್ಕು ಹಿಮಚ್ಛಾದಿತ ಬೆಟ್ಟಗಳು. ಇನ್ನೊಂದು ಈ ಕಡೆಗೆ ಮೇರು ಪರ್ವತ, ಸುಮೇರು ಪರ್ವತ ಅಂತ ಇದೆ. ಸ್ವಲ್ಪ ನೀವು ಇದ್ರ ಹಿಂದ್ಗಡೆ ಅಲ್ಲಿ ಅಲ್ಲಿ ನೋಡಿದ್ರೆ ಕೇದಾರ್ ಪೀಕ್ಸ್ ಕಾಣ್ತದೆ ಸ್ವಾಮೀಜಿ. ಈ ಕಡೆ ಕಾಣೋದು ಬದ್ರಿನಾಥ ಬದ್ರಿ ಪೀಕ್ ಸ್ವಾಮೀಜಿ, ಬದ್ರಿ ಪೀಕ್. ಹಾ ಸ್ವಾಮೀಜಿ, ಮತ್ತು ಮೇರು ಸುಮೇರು ಪರ್ವತಗಳು ಕಾಣ್ತಾವೆ ಸ್ವಾಮೀಜಿ ಈ ಕಡೆ. ಹಾ, ಸೊ ಅದರ ಜೊತೆ ಜೊತೆಗೆ ನಿಮಗೆ ಈ ಕಾರ್ತಿಕ್ ಸ್ವಾಮಿ, ಕಾಲಿಶಿಲಾ, ಇವೆಲ್ಲ ಬೆಟ್ಟಗಳು ಇಲ್ಲೇ ಕಾಣ್ತಾವೆ ಸ್ವಾಮೀಜಿ. ಇದ್ರದ್ದು ಈ ಸ್ಥಳದ ವಿಶೇಷತೆ ಅಂತಂದರೆ ಇದು ದೇವರಿಯ ತಾಲ ಏನಿದೆ, ಇಲ್ಲಿ ದೇವತೆ ಸ್ನಾನ ಮಾಡೋದ್ರ ಜೊತೆ ಜೊತೆಗೆ ಸಪ್ತ ಋಷಿಗಳು ಇಲ್ಲಿ ಬಂದು ಅವರು ಕೂಡ ಬ್ರಹ್ಮಮುಹೂರ್ತದಲ್ಲಿ ಸ್ನಾನ ಮಾಡಿ ಹೋಗ್ತಾರೆ. ಅವರು ರಾತ್ರಿಯಲ್ಲಿ ನಕ್ಷತ್ರ ರೂಪದಲ್ಲಿ 7 ನಕ್ಷತ್ರಗಳು ಕಾಣ್ತವೆ ಸ್ವಾಮೀಜಿ ಮೇಲ್ಗಡೆಯಿಂದ. ಬಹಳ ವಿಶೇಷವಾಗಿ ಫುಲ್ ಮೂನ್ ಪೂರ್ಣಿಮಾ ದಿನ ಇಲ್ಲಿ ಚಂದ್ರನ ಪ್ರತಿಬಿಂಬ ಮತ್ತು ಯೋಗಿಗಳ ತಪಸ್ಸಿನ ಅನುಬಂಧ, ಇದು ಬಹಳ ವಿಶೇಷವಾಗಿರೋ ಸ್ಥಳ ಇದೆ. ನಾವು ಹೆಚ್ಚೆಚ್ಚು ಇಲ್ಲೇ ಬರ್ತೀನಿ ಸ್ವಾಮೀಜಿ. ಎಷ್ಟು ಸರಿ ಬಂದಿದ್ದೀರಾ? ಸುಮಾರು ಒಂದು 7-8 ಬಾರಿ ಬಂದಿದ್ದೇನೆ. ಲಾಂಗ್ ಟೈಮ್, ಒಂದು 15 ಡೇಸು, 10 ಡೇಸು ಅಲ್ಲೇ ಇರ್ಕೊಂಡು ಇಲ್ಲಿ ಸಾಧನೆ ಮಾಡೋದು.